ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯದವರ ಅಭಿವೃದ್ಧಿಗಾಗಿ ಸರ್ಕಾರ ಸ್ಪಂದಿಸಬೇಕು ಎಂದು ಮಂಗಳಮುಖಿಯವರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೊರೋನಾ ಲಾಕ್ಡೌನ್ನಿಂದಾಗಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಸಾಕಷ್ಟು ಕಷ್ಟವಾಗಿದೆ. ದಿನನಿತ್ಯ ಭಿಕ್ಷಾಟನೆ ಮತ್ತು ಲೈಂಗಿಕ ವೃತ್ತಿಯನ್ನು ಅವಲಂಬಿಸಿ ಜೀವನವನ್ನು ನಡೆಸುತ್ತಾ ಬಂದಿದ್ದೇವೆ. ಅದಕ್ಕಾಗಿ ಜೀವ ಮತ್ತು ಪ್ರಾಪ್ಟ್ ಸಂಸ್ಥೆಯು ನಮ್ಮ ಸಮುದಾಯಕ್ಕೆ ಲಾಕ್ಡೌನ್ ಸಮಯದಲ್ಲಿ ಯಾವ ಯಾವ ಸಮಸ್ಯೆಗಳನ್ನು ಎದುರಿಸಿದ್ದೇವೆ ಎನ್ನುವುದನ್ನು ಅಧ್ಯಯನ ನಡೆಸಿ ವರದಿ ಮಾಡಿದ್ದಾರೆ. ಈ ವರದಿಯಲ್ಲಿರುವ ನಮ್ಮ ಬೇಡಿಕೆಗಳನ್ನು ಅನುಷ್ಠಾನಕ್ಕೆ ಸರ್ಕಾರ ತರಬೇಕು ಎಂದು ಆಗ್ರಹಿಸಿದರು. ನಾವು ಬೆಂಗಳೂರಿಂದ ಬಂದಿದ್ದೀವಿ, ಜೀವ ಅಂತ. ಜೀವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ವೇದಿಕೆ KSM ಫೋರಂ ಕಡೆಯಿಂದ ಬಂದಿದ್ದೀವಿ. ನಾವು DC ಅವರಿಗೆ ಒಂದು ಮೆಮೊರೇಂಡಮ್ ಅನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ಏನೇನೆಲ್ಲ ಕಷ್ಟಪಟ್ಟರು ಸಮುದಾಯದವರು, ಮತ್ತು ಕೆಲಸ ಇಲ್ಲದೆ, ಊಟ ಇಲ್ಲದೆ, ತಿಂಡಿ ಇಲ್ಲದೆ ಆ ಥರ ಎಲ್ಲ ಕಷ್ಟಪಟ್ಟರು ಆ ಒಂದು ಕಾರಣಕ್ಕೆ. ಬಟ್ ಯಾಕಂತಂದಾಗ ಸುಮಾರು ಜನಕ್ಕೆ ಗೊತ್ತಿಲ್ಲ, ಸಮುದಾಯರು ಅಂದ ತಕ್ಷಣ ಅವರು ಆ ಥರ ಈ ಥರ ಅಂತ ಮಾತಾಡೋದೇ ಗೊತ್ತಿದೆ. ಅದಕ್ಕೋಸ್ಕರನೇ ಸಮಾಜಕ್ಕೆ ಸ್ವಲ್ಪ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಆ ಒಂದು ವಿಷಯವನ್ನು ತಿಳಿಬೇಕು ಮತ್ತು ಅವ್ರ ಕಷ್ಟ ಅವ್ರಿಗೆ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅರ್ಥ ಮಾಡಿಕೊಂಡು ಮತ್ತು ಆ ಸಮುದಾಯಕ್ಕೆ ಹೆಲ್ಪ್ ಮಾಡಬೇಕು. ಯಾಕಂತಂದಾಗ ಮನೆ ಇಲ್ಲ, ತುಂಬ ಕೆಲಸ ಇಲ್ಲ, ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಆ ಥರ ಸಮಯದಲ್ಲಿ ನಾವು ಕೆಲವರು ಹೇಳ್ತಾರೆ ಸೆಕ್ಸ್ ವರ್ಕ್ ಮಾಡಬಾರ್ದು ಮತ್ತು ಭಿಕ್ಷಾಟನೆ ಮಾಡಬಾರ್ದು ಅಂತ ಹೇಳಿ. ಆ ಥರ ಇಲ್ಲದೇ ಇರುವಾಗ ನಾವು ಜೀವನ ಹೆಂಗೆ ನಡೆಸೋದು, ಬಾಡಿಗೆ ಹೆಂಗೆ ಕಟ್ಟೋದು, ಆ ಥರ ಇರುವಾಗ ಮತ್ತು ನಮಗೂ ಸರ್ಕಾರದಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇಲ್ಲ. ಅದಕ್ಕೆ ಕೆಲವು ಸೌಲಭ್ಯಗಳನ್ನು ಕೊಡೋ ಮುಖಾಂತರ ಸೆಕ್ಸ್ ವರ್ಕ್ ಮಾಡಬೇಕನ್ನೋದು ಹಮಿಷನ್ ಯಾರಿಗೂ ಇಲ್ಲ. ಬಟ್ ಆದರೂ ನಾವು ಕೂಡ ಗೌರವಯುತವಾಗಿ ಬದುಕಬೇಕಂತಿದೆ. ಬಟ್ ಅಂದರೆ ಬೇರೆ ಆಪ್ಷನ್ಸ್ ಇಲ್ಲದೆ ಅದನ್ನು ಇದು ಮಾಡಿದ್ದಾರೆ. ದಯವಿಟ್ಟು ಅದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ನಮಗೆ ಬೇಕಾದಂಥ ಸೌಲಭ್ಯ ಅಥವಾ ಮನೆ ಆಗಲಿ, ಅವ್ರಿಗೆ ಒಂದು ಕೆಲಸ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಅವರು ಈ ವರ್ಕ್ನೇ ಮಾಡಿ ಬದುಕಬೇಕಂತ ಒಂದು ಏನಿಲ್ಲ. ನಮ್ಮ ಕಷ್ಟ ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ನಾವೊಂದು ಇದ್ರ ಮುಖಾಂತರ ಅವ್ರಿಗೆ ಕೊಟ್ಟಿದ್ದೀವಿ, ಮೆಮೊರೇಂಡಮ್ ಮುಖಾಂತರ ಕೊಟ್ಟಿದ್ದೀವಿ. ಮತ್ತು ಹಾಗೆ ಒಂದು ಪುಸ್ತಕವನ್ನು ಸಲ್ಲಿಸಿದ್ದೀವಿ. ನಾವೆಲ್ಲ ಏನೇನು ಸ್ಟಡಿ ಮಾಡಿದ್ದೀವಿ ಅದು ನಾವು ಬರೆದಿರ್ತಕ್ಕಂಥದ್ದಲ್ಲ, ಸಮುದಾಯದವರೇ ಅದನ್ನು ಎಲ್ಲ ಅವ್ರವ್ರ ಕಷ್ಟವನ್ನು ಅವ್ರಿಗೆ ಹೇಳಿರ್ತ ಮುಖಾಂತರ ಅದ್ರ ಮುಖಾಂತರ ಅವ್ರಿಗನ್ನು ಅದನ್ನು ನಾವು ಸ್ಟಡಿ ಮಾಡಿ ಒಂದು ಬುಕ್ಲೆಟ್ ಮಾಡಿ DC ಮತ್ತು ಇವ್ರಿಗೆ ಕೊಟ್ಟಿದ್ದೀವಿ. ನನ್ನ ಹೆಸರು ಗಂಗಾಧರ್ ಅಂತೇಳಿ, ನಾನು ಜೀವ ಮತ್ತು KSM ಫೋರಂ ಕಡೆಯಿಂದ ಬಂದಿದ್ದೀನಿ. ನಮ್ಮ ಹೆಸರು ಸಹದೇವ್ ಅಂತೇಳಿ, ನಾವು ಸ್ಫೂರ್ತಿ ಸಂಘದಿಂದ ಮಾತಾಡಿದ್ ನಾವು. ನಮಗೆ ಲಾಕ್ಡೌನ್ದಾಗ ಭಾಳ ಅನುಭವಿಸಿದೆವು, ನಮ್ಗೆ ಭಾಳ ಕಷ್ಟ ಆಗಿದೆ. ನಮ್ಗೆ ಉನ್ನ ಊಟ ಸಿಕ್ಕಿಲ್ಲ, ಇರ್ಲಕ್ಕ ನಮ್ಗೆ ವಸತಿ ಸಿಕ್ಕಿಲ್ಲ, ನಮಗೇನು ಯಾರು ಕೇರ್ ಸರ್ಕಾರದವ್ರು ನಮಗೇನು ಕೇರ ಮಾಡಲಿಲ್ಲ ನಮ್ಮ ಮಂದಿಗೆ. ನಾವು ಅದ್ರ ದರ್ಶನದ ಯಾಕಂದ್ರೆ ಈಗ DC ಇರ್ತಾನೆ, ಅದಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಗೆ ನೋಡ್ರಿ, ನಮ್ಗೆ ಸರ್ಕಾರದಂತ ಏನಾರ ಸಹಾಯ ಮಾಡಿರಿ, ಮನೆ ಅದು ಮಾಡಿರಿ, ನಮ್ಗೆ ಏನಾರ ಮಾಡೋದನ್ನೆಲ್ಲ ಕೇಳ್ಕೊಳಕ್ಕೆ ಬಂದಿದ್ದೀವಿ ರೀ. ನೀವು ದಯವಿಟ್ಟು ಸರ್ಕಾರದವ್ರು ನಮಗೂ, ನಾವು ಇದೀವಿ ಒಂದು ಮರಿಬೇಡ್ರಿ, ನಮಗೂ ಒಂಜರ ಮುಂದೆ ತೊಗೊಂಬರಿ, ನಮಗೂ ಒಂಜರ ಏನಾರ ಸಹಾಯ ಮಾಡೋದನ್ನ ಕೇಳಕ್ಕೆ ಬಂದಿದ್ದೀವಿ ರೀ. ಹೆಸರು ಸಹದೇವ್ ಭುಜಂತ್ರಿ. ನನಗೆ ತುಂಬ ಪ್ರಾಬ್ಲಮ್ ಆಗಿದೆ. ಎರಡು ಸತಿ ಲಾಕ್ಡೌನ್ ಆದ್ರೂ ಯಾರೂ ಕೇರ್ ತೊಗೊಂಡಿಲ್ಲ. ಊಟದಂತೂ ತುಂಬ ತೊಂದರೆ ಆಗಿದೆ, ಮಲ್ಕೊಳ್ಳೋದು, ಆಮೇಲೆ ಯಾವುದೇ ಥರದಿಂದನು ಬೆಗ್ಗಿಂಗ್ ಹಣ್ಣು ಯಾವುದೇ ಹಣ್ಣು ಯಾವುದೂ ಸವಲತ್ತಿಲ್ಲ ನಮಗೆ. ಗೌರ್ಮೆಂಟಿಂದ ಏನಂದು ಏನು ಸವಲತ್ತಿಲ್ಲ. ಆಮೇಲೆ ಇದನ್ನ ಒಂದು ಸ್ವಲ್ಪ DC ಅವರು ಕೇರ್ ತೊಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಪ್ರಾರ್ಥನಾ ಸುರೇಶ್ ಅಂಬಿ.